ಹಂಗಾರೆ ಆ ಮೈಕ್ ಯಾವುದು ಟ್ಯಾಗ್ ಹಾಕೊಳ್ಳಪ್ಪ ನನಗೇನು ಗೊತ್ತಪ್ಪ ಇದ್ರ ನೋಡಿದೆ ನಿಮ್ಮಲ್ಲೂ ನಮ್ಮ ಥರನೇ ಇದೆ ಅಂತ ನನಗೆ ಗೊತ್ತಿಲ್ಲ ಸರಿ ಶುರು ಮಾಡ್ರಿ ಏನು ಬೇಕು ಚರ್ಚೆ ಮತ್ತೆ ಮುಂದೆಲೇ ಬಂದಿದೆ ತುಂಬಾ ಜನ ಬಿಜೆಪಿ ಶಾಸಕರು ಕಾಂಗ್ರೆಸ್ನವರ ಸಂಪರ್ಕದಲ್ಲಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಿದ್ದಾವೆ ಅದರಲ್ಲೂ ಇತ್ತೀಚೆಗೆ ಬಂದಂತಹ 17 ಜನರು ಕೂಡ ಅದರಲ್ಲಿ ಕೆಲವರು ಹಲವರು ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ನವರು ಡಿಕೆಶಿ ಸಂಪರ್ಕ ಮಾಡ್ತಿದ್ದಾರೆ ಮುಂದುವರೆದು ನಮಗೆ ಜೋಡಿಸ್ಬಿಡ್ತೀವಿ ಇನ್ನೊಂದು ಪ್ರಶ್ನೆ ಪರಮೇಶ್ವರ್ ಹೇಳಿದ್ದಾರೆ ತಪ್ಪನ್ನು ಒಪ್ಪಿಕೊಂಡು ಬಂದರೆ ಓಕೆ ಅವರಿಗೆ ಮೊದಲ ಬೆಂಚ್ ಸಿಗೋದಿಲ್ಲ ಮನೆಯ ಬೆಂಚ್ ಸಿಗುತ್ತೆ ಕ್ಲಾಸ್ ರೂಮ್ ಒಳಗಡೆ ಕ್ಲಾಸ್ ರೂಮ್ ಎಂಟ್ರಿ ಕೊಡ್ತೀವಿ ಅಂತ ಈಗ 17 ಜನದಲ್ಲಿ ಯಾರು ಹೋಗ್ತಾರೋ ನನಗೆ ಗೊತ್ತಿಲ್ಲ ನಾನಂತೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ನಾನು ವಿರೋಧ ಪಕ್ಷವಾಗಿ 5 ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಏನು ಅನಿವಾರ್ಯತೆ ಹೇಳ್ತಾ ಇದ್ದೀರಾ ಸರ್ ಅಥವಾ ಮನಸ್ಪೂರ್ವಕವಾಗಿ ಬಿಜೆಪಿ ನಾನು ರಾಜಕೀಯ ನಿರ್ವೃತ್ತಿ ಹೊಂದುತ್ತೀನಿ ಬೇಕಾದರೆ ನಾನು ಬಿಜೆಪಿ ಬಿಟ್ಟು ಹೋಗಲ್ಲ ನನಗೆ ಬೇಡದಿರೋ ವಿಷಯದ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೋಗೋದಾಗಲಿ ನನಗೆ ಅದರದ್ದು ಯಾವ ಅವಶ್ಯಕತೆಯೂ ಇಲ್ಲ ಡಿ ಕೆ ಶಿವಕುಮಾರ್ ಬೆಂಗಳೂರು ಸಚಿವರು ರಾಜಕೀಯದ ಚರ್ಚೆಗಳಾಗಲಿ ರಾಜಕೀಯದ ಸಂಬಂಧ ಆಗಲಿ ಯಾವುದು ಉಳಿಸ್ಕೊಂಡಿಲ್ಲ ಯಾವುದು ಅವಶ್ಯಕತೆ ಇಲ್ಲ ಬಹಳ ಸ್ಪಷ್ಟವಾಗಿ ಉತ್ತರ ನಿಮ್ಮಲ್ಲಿ ಕೆಲವರಿಗೆ ಅನುದಾನ ಸಿಗ್ತಾ ಇದೆ ಅಂತ ಬೇಸರ ಇದೆ ಅಂತ ನಿಮ್ಮ ಪಾರ್ಟಿಯಲ್ಲಿ ಕೆಲವರು ಒಟ್ಟಾಗಿ ಒಗ್ಗಟ್ಟಾಗಿ ಮಾತಾಡ್ತಾರೆ ಮೊದಲನೇದಾಗಿ ನಮಗೆ ಅನುದಾನ ಕೊಡೋದು ಇರಲಿ ಅವರು ಶಾಸಕರು 12 ಜನಕ್ಕೆ ಅನುದಾನ ಫಸ್ಟ್ ಕೊಡಲಿ ನಮಗೆ ಆಮೇಲೆ ಕೊಡಲಿ ಇವತ್ತೇನಲ್ಲ ಒಂದು ಮಾತು ಉತ್ತರ ಕೊಡ್ತಾ ಇದ್ದೀನಿ ಸರಿ ಈಗ ನೀವು ಬಂದು ಹೋಗಿದ್ರಿ ಭೇಟಿ ಮಾಡಿದ್ರು ಅಂತ ನಮ್ಮ ಯಾರು ಡಿಕೇಶನ್ ಮುಕ್ತವಾಗಿ ಕೇಳ್ಕೊಂಡಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಭಾಳ ಒಂದು ಯೋಚನೆ ಮಾಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಉತ್ತರ ಕೊಡ್ತಾರಾ ಬೆಂಗಳೂರು ಸಚಿವರಾಗಿ ಉತ್ತರ ಕೊಡ್ತಾರಾ ನನಗೆ ಗೊಂದಲ ಆಗ್ತಾ ಇದೆ ಬೆಂಗಳೂರು ನಗರಕ್ಕೆ 28 ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಸಚಿವರು ಮೊದಲು ಬೆಂಗಳೂರು ನಗರದ ಬಗ್ಗೆ ಎಲ್ಲ ಶಾಸಕರನ್ನು ಜೊತೆಯಲ್ಲಿ ತಗೊಂಡು ಎಲ್ಲ ಶಾಸಕರ ಬೇಡಿಕೆಗಳೇನಿದೆ ಎಲ್ಲ ಶಾಸಕರ ಜೊತೆ ಚರ್ಚಿಸಿ ಏನಾಗಬೇಕು ಅನ್ನೋದು ಫಸ್ಟ್ ಚರ್ಚೆ ಮಾಡಬೇಕು ಇವರು ಮನೆಗೆ ಹೋಗಿ ಅಥವಾ ಹಿಂದೆ ಬಾಗಿಲಿಂದ ಹೋಗಿ ಅಥವಾ ಯಾವುದನ್ನ ಬುರ್ಕಾ ಹಾಕ್ಕೊಂಡೋಗಿ ಯಾರನ್ನ ಮಾತಾಡಿದಾರಾ ಯಾರನ್ನ ಕಳ್ತಾನವಾಗಿ ಹೋಗಿದಾರಾ ಅಂಥದ್ದು ಇವರು ಬೇಕಾದ್ರೆ ಹೇಳ್ಬೋದಪ್ಪ ಬೆಂಗಳೂರು ನಗರದಲ್ಲಿ ಯಾವ ಶಾಸಕರು ಯಾವಾಗ ಯಾವ ಸಚಿವರು ಬೇಕಾದ್ರೆ ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು ಅದು ಅವರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಇಡೀ ಅವರ ಸಚಿವ ಸಂಪುಟ ಆಗಲಿ ನನಗೆ ತೊಂದರೆ ಕೊಡಬೇಕು ಅಂತ ಏನನ್ನ ಅವ್ರಿಗೆ ಅನಿಸಿದ್ರೆ ಬೇಕಾದ್ರೆ ನನ್ನನ್ನು ಜೈಲಲ್ಲಿಟ್ಟು 5 ವರ್ಷ ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡಿಕೊಟ್ರೆ ಸಾಕು ಒಂದು ವೇಳೆ ನೀನು ರಾಜೀನಾಮೆ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಕ್ಷೇತ್ರಕ್ಕೆ ಅನ್ನಂಗಿರೋ ಅದಕ್ಕೂ ಸಿದ್ಧವಾಗಿದ್ದೀನಿ ಕಾಂಗ್ರೆಸ್ ಸರ್ ಅಂಥ ಪರಿಸ್ಥಿತಿ ಬಂದರೆ ರಾಜಕೀಯ ಆವತ್ತೇ ಬೇಡ ಅಂತ ಹೇಳ್ಬಿಡ್ತೀನಿ ನಾನು ಬಿ ಜೆ ಪಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಹದಿನೇಳು ಜನದಲ್ಲಿ 16 ಜನ ಹೋಗ್ತಾರ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಾನು ಹೋಗಲ್ಲ ನೋಡಿ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಸುರೇಶ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಪರಮೇಶ್ವರ್ ಅವರಾಗಲಿ ವೈಯಕ್ತಿಕವಾಗಿ ಯಾರ ಜೊತೆಯಲ್ಲೂ ನನಗೆ ಯಾವ ದ್ವೇಷನೂ ಇಲ್ಲ ರಾಜಕೀಯವಾಗಿ ನನ್ನ ಕ್ಷೇತ್ರದಲ್ಲಿ ಅವರ ಶಕ್ತಿ ಮೀರಿ ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ